ಮಾತಾಡುವ ಜನ ಮೊದಲು ಮಾತಾಡಿದ್ದರೆ ಮಾತನ್ನೇ ಪುನರಾವರ್ತಿಸುತ್ತೆ, ಅದು ಒಂಥರ ಆಗ್ತದೆ. ಯಾರು ಹೇಳಿದ ಮಾತನ್ನ ಹೇಳಬೇಕು ಅಂದ್ಕೊಂಡಾಗ ಸಿನಿಮಾ ರಂಗದ ಬಗ್ಗೆ ಎಲ್ಲರಿಗೂ ಗೊತ್ತು, ಎಲ್ಲರೂ ಮಾತಾಡ್ತಾರಲ್ಲ, ಅದೇನ್ ಬರುತ್ತೆ ಏನಂತೆ. ಒಂದು ವಿಚಾರ ಮಾತ್ರ ಯಾರಿಗೂ ಗೊತ್ತಿಲ್ಲ, ದ್ವಾರಕಿ ಮೈಸೂರಿನಲ್ಲಿ ಸಿಪಿಸಿ ಪಾಲಿಟೆಕ್ನಿಕ್ ಅಲ್ಲಿ ಓದ್ತಾ ಇದ್ದ ಆಟೋಮೊಬೈಲ್ಸ್, ಅವ್ರಿಗೊಬ್ರು ಪ್ರಿನ್ಸಿಪಾಲ್ ಇದ್ರು ಮುನಿಯಪ್ಪ ಅಂತ. ಮುನಿಯಪ್ಪ ಅವರಿಗೆ ಬಹಳ ಆಪ್ತ ಶಿಷ್ಯ ದ್ವಾರಕೀಶು. ಆ ಸಿಪಿಸಿ ಪಾಲಿಟೆಕ್ನಿಕ್ ಅಲ್ಲಿ ವರ್ಷಕ್ಕೆ ನಾಲ್ಕೈದು ನಾಟಕ ಆಗ್ಬೇಕು, ಬಟ್ ಪ್ರತಿ ವರ್ಷನೂ ಒಂದ್ ನಾಟಕ ಇದ್ದೇ ಇರೋದು ಅಲ್ಲಿಯ ದೇವರು. ಅದು ಅವರ ಪ್ರಿನ್ಸಿಪಾಲ್ಗೆ ತುಂಬಾ ಇಷ್ಟ ಆದ್ರು ಅಂತ ದ್ವಾರಕಿ ಅದನ್ನೇ ಮಾಡಿಸ್ತಾ ಇದ್ದ, ಆಪ್ತನಾಗಿದ್ದ. ದ್ವಾರಕಿ ಪರಿಚಯ ನನಗೆ ಆದ್ಮೇಲೆ ನಾನು ಎಸ್ ಜೆ ಪಾಲಿಟೆಕ್ನಿಕ್ ಅವ್ರು ಗೊತ್ತಿದ್ದಾಗ ಅಲ್ಲಿಗೆ ಮುನಿಯಪ್ಪ ಪ್ರಿನ್ಸಿಪಾಲ್ ಆಗಿ ಟ್ರಾನ್ಸ್ಫರ್ ಆಗಿ ಬಂದ್ರು. ಹೇಗೆ ಒಂಥರ ಸಮಯೋಚಿತವಾಗಿರುತ್ತೆ ಅಂದ್ರೆ, ದ್ವಾರಕೀಶ್ನ ಮೀಟ್ ಮಾಡಿದೆ, ಅವಾಗ ಈ ತರ ಪಾಲಿಟೆಕ್ ಓದ್ತಿದ್ದೆ ಅಂತ ಏನಾದಾಗ ಪ್ರಿನ್ಸಿಪಾಲ್ ಅಂದ್ರು ಮುನಿಯಪ್ಪ ಅಂತ. ಏ ಮುನಿಯಪ್ಪಗೆ ಹಳ್ಳಿದೇವ್ರು ನಾಟಕ ತುಂಬಾ ಇಷ್ಟ, ನೀನ್ ನಾಟಕ ಮಾಡ್ತಿದ್ಯಲ್ವಾ, ಮೊದಲು ನಾಟಕ ಹಾಕು ಹಳ್ಳಿದೇವ್ರು, ಅವನ್ ನೋಡಿ ನೀನ್ ಏನಾಗುತ್ತೆ ಅಂದ್ರು. ಹೇಳಿದ್ದೇವ್ರು ಹಳ್ಳಿದೇವ್ರು ನಾಟಕ ಮಾಡಿದೆ, ಆವತ್ತಿಂದ ಮುನಿಯಪ್ಪನವ್ರಿಗೆ ಅಚ್ಚುಮೆಚ್ಚಾದೆ. ನನ್ನಲ್ಲಿ ಏನೇ ತಪ್ಪಿದ್ರು ಅದನ್ನ ಕ್ಷಮಿಸಿ ನನ್ನನ್ನು ಒಬ್ಬ ಸ್ಟೂಡೆಂಟ್ ಆಗಿ ನೋಡ್ಕೊಂಡು ನನ್ನ ನೋವು ನಲುಗೆಲ್ಲ ಸ್ಪಂದಿಸಿದಂತ ಮುನಿಯಪ್ಪ, ಅವ್ರನ್ನ ಅವರ ಗುಣನ ಹೇಳ್ಕೊಟ್ಟು ಮಾರ್ಗದರ್ಶನ ತೋರಿಸಿದ್ ದ್ವಾರಕಿ ಸಿನಿಮಾದಲ್ಲ, ಆ ಕಾಲದಲ್ಲಿ ಅದೇ ಮಾಡಿದ್ರು. ಅಲ್ಲಿಂದ ಅವರ ಮೀಟ್ ಮಾಡ್ತಾ ಇದ್ರು, ಮಾತಾಡೋದು ಸಿನಿಮಾ. ನಾನು 67ನೇ ಇಸ್ವಿ ಹೋದೆ, ದ್ವಾರಕಿ ಶಾಶ್ವತ ಗಾದೆ ನಾಟಕ ಸಿನಿಮಾ ಎಲ್ಲ ಹೋಗಿತ್ತು, ಪ್ರೊಡ್ಯೂಸರ್ ಮಾಡಿದ್ರು, ಪರಿಚಯ ಒಂದೇ ಕಡೆ ಆಗ್ತಾ ಇತ್ತು. ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಮೀಟ್ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ಸಂತೋಷವಾಗಿತ್ತು, ನಮ್ಮ ಸಂಬಂಧ ಬೇರೆ ಬೇರೆನೂ ಇತ್ತು, ಅವೆಲ್ಲ ನಾವು ಮಾತಾಡ್ಕೊತಿದ್ದಾಗಿತ್ತು. ಯಾವತ್ತು ಒಂದು ತಿಳ್ಕೋಶೀಲ ಅಂತ ನಗು ಮುಖದಿಂದ ಮಾಯವಾಗಬಾರ್ದು, ಯಾವತ್ತು ಯಾವತ್ತು ನಗ್ತಾ ಇರಬೇಕು. ನಗು ನಿನ್ ಮುಖದಲ್ಲಿ ತಿಳಿಸು, ಜನ ನಿನ್ ನೋಡಕ್ ಇಷ್ಟಪಡ್ತಾರೆ. ನೀ ಮುಖಾನ ಬೇರೆ ತರ ಮಾಡ್ಕೊಂಡ್ರೆ ಅವ್ರು ಇಷ್ಟಪಡಲ್ಲ. ನನ್ ನೋಡಿದೇಳ್ಬೋ, ನನ್ ನಗ್ತಿನಲ್ವೋ, ಆ ನಗುನಲ್ಲೇ ಅವ್ರು ಒಂದೇ ಒಂದು ಬಹಳ ಅರ್ಥವಾಗೋಗಿ ಅಂತ ಹೇಳಿದ್ದು, ನಗುವೇ ಸ್ನೇಹದ ಹಾಡು ಅಂತ. ಆ ಹಾಡು ಹುಟ್ಟಬೇಕಾದ್ರೂ ಬಹುಶಃ ದ್ವಾರಕಿ ನಗುನೇ ಅದಕ್ಕೆ ಕಾರಣ ಆಗಿತ್ತು. ಜೀವನ ಪೂರ ಅನುಭವಿಸಿದ್ದಾನೆ ದ್ವಾರಕಿ ಅನುಭವಿಸಿದ್ದಾನೆ, ಯಾರು ಅನುಭವಿಸಕ್ ಸಾಧ್ಯ ಇಲ್ಲ. ಬಹಳ ಆತ್ಮೀಯರು, ಬಹಳ ಆತ್ಮೀಯರು ಅನ್ಕೊಂಡವರೆಲ್ಲ ಎಲ್ಲೆಲ್ಲಿದ್ರು ಏನೇನಾದ್ರೂ ಹೇಗಿತ್ತು, ನಾನು ನೋಡಿದ್ದೀನಿ, ಕಣ್ಣ ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ದ್ವಾರಕಿ ಜೊತೆಗೆ ನಾನು ಕೂತಿದ್ದೀನಿ, ಕಣ್ಣಲ್ಲಿ ನೀರು ಹಾಕಿದ್ದೀವಿ, ಆದ್ರೆ ಕಣ್ಣಲ್ಲಿ ನೀರು ಹಾಕಿದ್ರು ಆ ನೀರು ಒಂದ್ ತೊಟ್ಟು ಹಿಂಗ್ ಓದಿಸ್ಕೊಂತೀರ ಮಗು ನಕಮುಖ ಮಾಡ್ಕೊತಿದ್ದಾನೆ ದ್ವಾರಕಿ. ಹಾಸ್ಯ ನಟ ದ್ವಾರಕಿ, ಕಲಾವಿದ ದ್ವಾರಕಿ, ಕಲಾವಿದ ದ್ವಾರಕಿ. ಹಾಸ್ಯ ಹೇಗಿರ್ಬೇಕು, ದುಃಖ ಹೇಗಿರ್ಬೇಕು, ಸಂತೋಷ ಆಗಿರ್ಬೇಕು, ಪ್ರೀತಿ ಆಗಿರ್ಬೇಕು, ಪ್ರೇಮ ಆಗಿರ್ಬೇಕು, ಒಂದು ಸಂಭಾಷಣೆ ಆಗಿರ್ಬೇಕು, ಒಂದು ಕತೆ ಆಗಿ. ಶ್ರೀನಾಥ್ ಜಾಸ್ತಿ